ನಮಸ್ಕಾರ ಆತ್ಮೀಯರೇ, ನಾನು ಚಂದ್ರಕಾಂತ್ ಎಸ್ ಇನಾಮದಾರ್. ಈ ಒಂದು ವಿಡಿಯೋದೊಳಗೆ ತಮಗೆ ಅಕ್ಷರಗಳ ಸಂಕೇತಗಳು ಮತ್ತು ಅವುಗಳ ಅನುವಾದ ಅಂತಕ್ಕಂಥ ಕಾನ್ಸೆಪ್ಟ್ ಕುರಿತಾಗಿರುವ ಕೆಲವೊಂದಿಷ್ಟು ಮುಖ್ಯವಾದ ವಿಚಾರಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ತಾವುಗಳೆಲ್ಲ ನಮ್ಮದು ಕನೆಕ್ಟ್ ಇರ್ರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ದೊರೀತಾವೆ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ, ಮುಖ್ಯವಾಗಿ NNMS ಮತ್ತು NTSC ನೆಟ್ ಸೆಟ್ ಪರೀಕ್ಷೆಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಒಂದು ಪ್ರಶ್ನೆಗಳನ್ನು, ಅಷ್ಟೇ ಅಲ್ಲ ಮತ್ತಿತರ ಹಲವಾರು ಪರೀಕ್ಷೆಗಳಿಗೂ ಕೂಡ ಅನುಕೂಲವಾಗುವ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿ ಬಿಡಿಸ್ತಾ ಇದ್ದಾನೆ. ಆದ್ಮೇಲೆ ಈ ವಿಷಯ ನೋಡ್ರಿ, ಅಕ್ಷರಗಳ ಸಂಕೇತಗಳು ಮತ್ತು ಅನುವಾದ ಅಂತಕ್ಕಂಥ ಕಾನ್ಸೆಪ್ಟು, ಲೆಟರ್ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಅಂತಕ್ಕಂಥ ಕಾನ್ಸೆಪ್ಟ್ನಲ್ಲಿ ಮುಖ್ಯವಾಗಿ ಯಾವ ರೀತಿಯಾದ ಪ್ರಶ್ನೆಗಳು ಬರ್ತವೆ, ಹಲವಾರು ವಿಧದಲ್ಲಿ ಪ್ರಶ್ನೆ ಬರಬಹುದು. ಮುಖ್ಯವಾದ ವಿಧದಲ್ಲಿ ಪ್ರಶ್ನೆ ಯಾವ ರೀತಿ ಅಂತಂದರೆ, ಈಗ ಒಂದು ಸೈಡ್ನಲ್ಲಿ ಒಂದಿಷ್ಟು ಅಕ್ಷರ ಶ್ರೇಣಿಗಳನ್ನು ಕೊಟ್ಬಿಟ್ಟು ಅವುಗಳನ್ನು ಕೋಡ್ ಮಾಡಿರ್ತಾರೆ, ಸಂಕೇತದ ಮುಖಾಂತರ ತಿಳಿಸಿರ್ತಾರೆ. ಮತ್ತೊಂದೆಡೆಗೆ ಒಂದು ಪ್ರಶ್ನೆಯನ್ನು ಕೊಟ್ಬಿಟ್ಟು ಇದನ್ನು ಸಂಕೇತಿಸ್ರಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾರೆ. ಇದು ಒಂದೇ ಪ್ರಶ್ನೆ ಪೂರ್ತಿ, ಒಂದು 5-6 ಸಂಖ್ಯಾ ಅಕ್ಷರ ಶ್ರೇಣಿಗಳನ್ನು ಕೊಟ್ಬಿಟ್ಟು, ಪದಗಳನ್ನು ಕೊಟ್ಬಿಟ್ಟು ಅದನ್ನು ಸಂಕೇತವನ್ನು ಮಾಡಿ ಮತ್ತೆ ಇನ್ನೊಂದು ಪ್ರಶ್ನೆ ಅಂತ ಏನು ಕೊಡ್ತಾರೆ, ಈ ರೀತಿ ಇದೆ ಗ್ರೇಪ್, ಇದನ್ನು ಸಂಕೇತಿಸ್ರಿ. ಎದ್ರ ಮೇಲೆ ಸಂಕೇತಿಸೋರು ನೀವು, ಇಲ್ಲೇನು ಅವ್ರು ಕೊಟ್ಟಿರ್ತಾರಲ್ಲ, ಈ ಒಂದು ಸಂಕೇತಗಳ ಆಧಾರದ ಮೇಲೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಸಂಕೇತಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಸಂಕೇತಿಸ್ತೀವಿ ಅನ್ನೋದನ್ನು ನೋಡ್ತಾ ಬಂದರೆ, ಡಾಗ್ 213, ರೋಪ್ 45-26, ಪಿಟ್ 0-59, ಗೌಟ್ 37-92, ಏಂಜಲ್ 67-368, ಗ್ರಿಪ್ 4-0-35, ಈ ರೀತಿಯಾಗಿ ನಾವೇನು ಮಾಡಿದ್ದೀವಿ, ಅದನ್ನು ಸಂಕೇತವನ್ನು ಕೊಟ್ಟಿದ್ದಾರೆ ಅವರು. ಆದರೆ ನಮ್ಗೆ ಈಗಲೂ ಗೊತ್ತಿಲ್ಲ ಗ್ರೇಪ್ ಇದನ್ನು ಯಾವ ರೀತಿ ಸಂಕೇತಿಸ್ಬೇಕು ಅನ್ನೋದು ನಮಗೆ ಈಗಲೂ ಐಡಿಯಾ ಇಲ್ಲ. ಯಾಕಂತಂತಂದರೆ, ನಮಗೆ ಪ್ರತಿಯೊಂದು ಅಕ್ಷರದ ಆ ಒಂದು ವ್ಯಾಲ್ಯೂ, ಆ ಒಂದು ಅಕ್ಷರವನ್ನು ಯಾವ ರೀತಿ ಸಂಕೇತಿಸಿದ್ದಾರೆ ಅನ್ನೋದು ಗೊತ್ತಾಗದೇ ಹೋದರೆ ನಾವು ಒಟ್ಟಾರೆಯಾಗಿ ಹೇಳೋದಾದರೆ ಯಾವ ರೀತಿ ಪ್ರಶ್ನೆಗೂ ಉತ್ತರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕೊಟ್ಟಿರ್ತಕ್ಕಂಥ ಸಂಕೇತಗಳಲ್ಲಿ ಪ್ರತಿ ಅಕ್ಷರಕ್ಕೂ ಯಾವ ಅಲ್ಪಾಬೆಟ್ ಮುಖಾಂತರ, ಯಾವ್ಯಾವ ಅಲ್ಪಾಬೆಟನ್ನು, ಯಾವ ಅಕ್ಷರದ ಯಾವ ಅಲ್ಪಾಬೆಟನ್ನು, ಯಾವ ನಂಬರ್ ಮುಖಾಂತರ ಅವರು ಸಂಕೇತಿಸಿದ್ದಾರೆ ಅನ್ನೋದು ನಾವು ತಿಳ್ಕೊಂಡ ಮೇಲೆ ನಮಗೇನಾಗ್ತದೆ, ವಿಷಯ ಗೊತ್ತಾಗ್ತದೆ. ನೋಡ್ರಿ, ಇಲ್ಲೇ ಡಾಗ್ DOG ಡಾಗ್ ಇದೆ, ಮತ್ತೆ ಡಿ ಬಂದಿರತಕ್ಕಂಥ ಕಾನ್ಸೆಪ್ಟು, ಅಥವಾ ಓ ಬಂದಿರತಕ್ಕಂಥದ್ದು, ಜಿ ಬಂದಿರತಕ್ಕಂಥದ್ದು, ಯಾವ್ದ್ರ ಇದಾವ, ಎಸ್ ಇಲ್ಲಿ ಓ ಇದೆ, ಇಲ್ಲಿ ಓ ಇದೆ, ಇಲ್ಲಿ ಓ ಇದೆ, ಹೌದಾ, ಮೂರು ಕಡೆ ಓ ಇದೆ. ಅಂದ್ರೆ ಮೂರು ಕಡೆ ಸೇಮ್ ಇರ್ತಕ್ಕಂಥ ನಂಬರ್ ಏನಿತ್ತಲ್ಲ ಅದು ಓಗೆ ಈಕ್ವಲ್ ಆಗಿರ್ತದೆ. ಓ ಅಂತಕ್ಕಂಥದ್ದನ್ನು ಅದನ್ನು ಅದರ ಮೂಲಕ ಸಂಕೇತಿಸಬಹುದಾಗಿದೆ. ಓ ಇಲ್ಲಿ 2-1-3 ಇದೆ, ಇಲ್ಲಿ ಓದಲ್ಲಿ 2-6 ಅಂದರೆ 2 ಅನ್ನೋದು 2 ಕಾಮನ್ ಇದೆ, ಹೌದಾ, ಓಕೆ. ಇಲ್ಲಿ ಕೂಡ 2 ಇದೆ ಅಂದರೆ ಓ ಅನ್ನೋದು 2 ಅಂತ ಸಂಕೇತಿಸಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹಂಗೆ ಆಧಾರದ ಮೇಲೆ ಇರ್ತಾವಂತಲ್ಲ, ಇಲ್ಲಿ ಒಟ್ಟಾರೆ ಏನೋ ನೋಡಿ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡ್ರಿ, ಇಲ್ಲಿ ಓ ಇದೆ, ಇಲ್ಲಿ 2 ಇದೆ, ಇಲ್ಲಿ ಓ ಇದೆ, ಇಲ್ಲೂ 2 ಇದೆ, ಇಲ್ಲಿ ಓ ಇದೆ, ಇಲ್ಲೂ 2 ಇದೆ, ಇಲ್ಲಿ ಮೂರರಲ್ಲಿ ಸೇಮ್ ಇರ್ತಕ್ಕಂಥ ನಂಬರ್ ಯಾವುದು 2 ಅಂತಕ್ಕಂಥದ್ದು. ಹಂಗಾದ್ರೆ ಮೂರರಲ್ಲಿ ಸೇಮ್ ಇರ್ತಕ್ಕಂಥ ಅಕ್ಷರ ಓ ಆಗಿದೆ, ಸೇಮ್ ಇರ್ತಕ್ಕಂಥ ನಂಬರ್ 2 ಆಗಿದೆ. ಹಾಗಾಗಿ ಓ ಅನ್ನು ನಾವು ಏನು ಮಾಡಿದ್ದೀವಿ, 2 ಏನು ಮಾಡಿದೀವಪ್ಪ ಅಂತಂತಂದರೆ ಸಂಕೇತಿಸಿದ್ದೀವಿ. ಇದು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಜಿ ತೆಗೆದುಕೊಳ್ಳೋಣ. ಜಿ ತೊಗೊಂಡ್ರೆ ಇಲ್ಲೂ ಜಿ ಇದೆ, ಇಲ್ಲಿ ಜಿ ಇದೆ, ಇಲ್ಲಿ ಜಿ ಇದೆ, ಇಲ್ಲಿ ಜಿ ಇದೆ, 1, 2, 3, 4 ಜಿ ಇದೆ. ನಾಲ್ಕು ಕಡೆ ಸೇಮ್ ಇರ್ತಕ್ಕಂಥ ನಂಬರನ್ನು ನಾವು ಜಿಗೆ ಕೋಡ್ ಮಾಡಬೇಕಾಗ್ತದೆ. ಇಲ್ಲಿ ಜಿ ಇದೆಯಾ, ಇಲ್ಲಿ ಜಿ ಇದೆ, ಇಲ್ಲಿ ಜಿ, ಇಲ್ಲಿ ಜಿ ಇದೆ, ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಇಲ್ಲೂ 3 ಇದೆ, ಇಲ್ಲಿಯೂ 3 ಇದೆ, ಹೌದಾ. ಹಾಗಾಗಿ ಜಿಯನ್ನು ನಾವು 3 ಅಂತ ಕೋಡ್ ಮಾಡಬಹುದು. ಓಕೆ, ಜಿಯನ್ನು ನಾವು 3 ಅಂತ ಕೋಡ್ ಮಾಡಿದ್ದೀವಿ. ನೆಕ್ಸ್ಟ್ ಏನು ತೊಗೊಳ್ಳೋಣಪ್ಪ, ನಾವೀಗ ನಮಗೆ ಗ್ರೇಪ್ ಬೇಕು, GREPE ಬೇಕು. ಈಗ ಜಿ ಸಿಕ್ತು, ಇನ್ನು ನಾವು ಆರ್ ಕಡೆ ಸರ್ಪ್ಲಕ್ಷ ಕೊಡೋಣ. ಆರ್ ತೊಗೊಂಡ್ರೆ ಇಲ್ಲಿ 6 ಇದೆ, ಇಲ್ಲಿ 6 ಇದೆ, ಎರಡು ಕಡೆ ಸೇಮ್ ಇರ್ತಕ್ಕಂಥ ಅಕ್ಷರ ಯಾವುದ್ರಿ, ಯಾಕಂದ್ರೆ ಎರಡು ಕಡೆ ಮತ್ತೊಂದು ಅಲ್ಫಾಬೆಟ್ ಸೇಮ್ ಇರಬಾರ್ದು. ROPE GREPE ಒಳಗೆ ಪಿ ಮತ್ತು ಆರ್ ಎರಡೂ ಕೂಡ ಇರೋದ್ರಿಂದ ನಮ್ಗೆ ಕನ್ಫ್ಯೂಸ್ ಆಗ್ತದೆ, PR ಕನ್ಫ್ಯೂಸ್ ಆಗ್ತದೆ. ಹಾಗಾಗಿ ಪಿ ಅನ್ನೋದು ತೊಗೊಳ್ರಿ ಫಸ್ಟು. ಪಿ ಅಂತ ತೆಗೆದುಕೊಂಡ್ರೆ ಇಲ್ಲೂ ಪಿ ಇದೆ, ಇಲ್ಲೂ ಪಿ ಇದೆ, ಇಲ್ಲೂ ಪಿ ಇದೆ, ಇಲ್ಲೂ ಪಿ ಇದೆ, ಇಲ್ಲೂ ಪಿ ಇದೆ. ಮೂರರಲ್ಲಿ ಸೇಮ್ ಇರ್ತಕ್ಕಂಥ ಅಕ್ಷರ ಯಾವುದ್ರಿ ನೋಡಿ, ವಿಚಾರ ಮಾಡ್ರಿ, ಇಲ್ಲೂ ಪಿ ಇದೆ, ಇಲ್ಲೂ ಪಿ ಇದೆ, ಇಲ್ಲೂ ಪಿ ಇದೆ, ಹೌದಾ. ಆದರೆ ಇಲ್ಲೂ ಆ ಇದೆ, ಇಲ್ಲೂ ಆ ಇದೆ, ಕರೆಕ್ಟಾ. ಆದರೆ ಏನು ಮಾಡ್ಬೋದಪ್ಪ ಅಂತಂದರೆ, ಮೂರರಲ್ಲಿ ಸೇಮ್ ಇರ್ತಕ್ಕಂಥ ಅಕ್ಷರ ಪಿ ಆಗ್ತದೆ, ಯಾಕಂದ್ರೆ ಮೂರು ಕಡೆ ಅದು ಅಕ್ಷರ ಇರಲೇಬೇಕಲ್ಲ. ನೋಡ್ರಿ, ಇಲ್ಲಿ ಪಿ ಇದೆ, ಇಲ್ಲೇ ಇದ್ದಿದ್ರಾಗ 3 ಹೋಗಿದೆ, 4-0-5 ಒಂದು ಪಿ ಉತ್ತರ, ಇಲ್ಲೇ 4-0-5 0-5 ಒಂದು ಪಿ ಐತೆ, ಹೌದಾ. ಇಲ್ಲೂ ಕೂಡ ಪಿ ಇದೆ, 5 ಇದೆ, ಹಾಗಾಗಿ ಪಿಯನ್ನು 5 ಅಂತ ಕೋಡ್ ಮಾಡ್ತೀವಿ, ಯಾಕಂದ್ರೆ 0 ಅನ್ನೋದು ಬಂದಿಲ್ಲ, ಹಾಗಾಗಿ ಪಿಯನ್ನು 5 ಅಂತ ಕೋಡ್ ಮಾಡಿದ್ದೀವಿ.
ಪಿಯನ್ನು ಐದು ಅಂತ ಕೋಟ್ ಮಾಡಿದ್ವಿ. ಇನ್ನು ನೆಕ್ಸ್ಟು ಆಯ್ ತಗೊಳ್ಳೋಣ. ಆಯ್ ಇಲ್ಲಿ ಆಯದ ಇಲ್ಲ ಆಯದ ಹೌದಾ, ಇಲ್ಲಿ ಆಯದ ಇಲ್ಲ ಆಯದೆ ಹೌದಾ. ಆಯನ್ನು ಕೋಟ್ ಮಾಡ್ಬೇಕೀಗ ನಾವು. ಈಗ ನಾವು ಓ ಜಿ ಆರ್ ಪಿ ಕೋಡ್ ಮಾಡೀವಿ, ಜಿ ಆರ್ ಪಿ ಕೋಡ್ ಆಗಿದೆ ಹೌದಾ. ಜಿ ಆರ್ ಪಿ ಅನ್ನು ನಾವು ಈಗಾಗಲೇ ಕೋಡ್ ಮಾಡಿದ್ದೀವಿ. ಜಿ ಅಂದರೆ ಮೂರು, ಆರ್ ಅಂದರೆ ಇನ್ನೂ ಕೋಡ್ ಆಗಿಲ್ಲ, ಆರ್ ಕೋಡ್ ಆಗಿಲ್ಲ, ಐ ಅನ್ನೋದು ಕೋಡ್ ಆಗಿ, ಪಿ ಅನ್ನೋದು ಕೋಡ್ ಆಗಿದೆ, ಜಿ ಅನ್ನೋದು ಕೋಡ್ ಆಗಿದೆ ಹೌದಾ. ನೋಡ್ರಿ ಇದ್ರಾಗ ಎರಡು ಅಕ್ಷರ ಕೋಡ್ ಆಗ್ಯಾವ, ಜಿ ಪಿ ಒಳಗೆ ಮೂರು ಐದು ಅಂತಕ್ಕಂಥ ಹೋಗ್ಯಾವ. ಇನ್ನು ಆರ್ ಐ ಒಳಗೆ ನಾಲ್ಕು ಸೊನ್ನೆ ಒಳಗೆ ಉತ್ತರದ. ಇಲ್ಲೂ ಕೂಡ ನೋಡ್ರಿ ಓ ಜಿ ಆರ್ ಪಿ ಜಿ ಇದೆ ಅಷ್ಟೇ ಇದೆ, ಜಿ ಅನ್ನೋದು ಕೋಡ್ ಆಗಿದೆ, ಮೂರು ಕೋಡ್ ಆಗಿಬಿಟ್ಟಿದೆ. ಓಕೆ ಬಿಟ್ಬಿಡ್ರಿ. ನೆಕ್ಸ್ಟ್ ಜಿ ಓ ಎ ಟಿ ಒಳಗೆ ಜಿ ಮತ್ತು ಓ ಕೋಡ್ ಆಗಿದೆ, ಜಿ ಓ ಏನು ಜಿ ಓಗೆ ಎರಡು ಮೂರು ಎರಡು ಮೂರು. ಓಕೆ ಪಿ ಐ ಟಿ ಒಳಗೆ ಪಿ ಕೋಡ್ ಆಗಿದೆ, ಏನಾಗಿದೆ ಐದು. ಆರ್ ಓ ಪಿ ಒಳಗೆ ಓ ಪಿ ಕೋಡ್ ಆಗಿವೆ ಐದು ಮೂರು ಹೌದಾ. ಓ ಪಿ ಓ ಅಂದ್ರೆ ಎರಡು, ಪಿ ಅಂದ್ರೆ ಐದು. ಎಸ್ ಡಿ ಓ ಜಿ ಒಳಗೆ ಓ ಜಿ ಕೋಡ್ ಆಗಿದೆ, ಓ ಜಿ ಕೋಡ್ ಆಗಿದೆ, ಓ ಜಿ ಏನು ಬಂದಿದೆ ಎರಡು ಮೂರು ಎರಡು ಮೂರು. ಹಂಗಾಗಿ ಆಟೋಮೆಟಿಕ್ ಇಲ್ಲಿ ಡಿ ಒಂದ ಉಳಿತು, ಡಿ ಏನಂತಾಯ್ತು ಒನ್ ಅಂತ ಕನ್ಸಿಡರ್ ಆಯ್ತು, ಡಿ ಅನ್ನು ಕೂಡ ಒನ್ ಅಂತ ಕನ್ಸಿಡರ್ ಆಯ್ತು. ಇಲ್ಲ ಮತ್ತೆ ಡಿ ಎಲ್ಲದವನು ಇಲ್ಲ, ಹಾಗಾಗಿ ಮತ್ತೆ ಬಿಟ್ಬಿಡಿ. ಇನ್ನು ಬೇರೆ ಅಕ್ಷರಗಳನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಬೇರೆ ಅಕ್ಷರಗಳನ್ನ ತೆಗೆದುಕೊಳ್ತಾ ಹೋದ್ರೆ ಯಾವ ರೀತಿಯಾಗಿ ನಾವು ಕನ್ಕ್ಲೂಡ್ ಮಾಡ್ಬೋದಪ್ಪ ಇಲ್ಲಿ ನೋಡ್ರಿ. ಈಗ ಇಲ್ಲಿ ಎ ಇದೆ, ಇಲ್ಲೂ ಎ ಇದೆ, ಎರಡರಲ್ಲಿ ಸೇಮ್ ಇರ್ತಕ್ಕಂಥ ಅಕ್ಷರನ ಹಿಡಿಬೇಕು ನಾವು. ಎರಡು ಕಡೆ ಸೇಮ್ ಇರ್ತಕ್ಕಂಥ ಅಕ್ಷರ ಯಾವುದ್ರಿ, ಎ ಎರಡು ಕಡೆ ಇದ್ದಾಗ ಎರಡು ಕಡೆ ಸೇಮ್ ಇರ್ತಕ್ಕಂಥ ಅಕ್ಷರ ಒಂದೇ ಇದೆ, ಅದು ಏಳು. ಎ ಅಂತಕ್ಕಂಥದ್ದನ್ನು ಏಳು ಅಂತ ನಾವು ಮಾಡ್ಬೋದು, ಕೋಡ್ ಮಾಡ್ಬೋದಾಗಿದೆ. ಇನ್ನು ಎ ಅನ್ನೋದು ಕೂಡ ಹೋಯ್ತೀಗ, ಎ ಅನ್ನೋದು ಏಳು ಅಂತ ಕೋಡ್ ಆಗಿದೆ. ಜಿ ಓ ಎ ಟಿ ಅಂದ್ರೆ ಆಟೋಮೆಟಿಕ್ ನೈನ್ ಆಯಿತು, ಯಾಕಂದ್ರೆ ಇಲ್ಲೂ ಟಿ ಇದೆ ಇಲ್ಲೂ ಟಿ ಇದೆ. ಓಕೆ ಮತ್ತೆ ಅಲ್ಲಿ ಟಿ ಇದೆ ನೋಡ್ರಿ, ಟಿ ಅಂದರೆ ನೈನ್ ಆಯಿತು, ಟಿ ಅಂದರೆ ನೈನ್ ಆಯಿತು. ಈಗ ನಾವು ಬೇಕು ಆರ್, ಆರ್ ಬೇಕು, ಟಿ ಅಂದರೆ ನೈನ್ ಅಂತ ಆಗಿರೋದ್ರಿಂದ ಐ ಅನ್ನೋದು ಹುಡ್ಕೊಡ್ರಿ. ಐ ಅಂದರೆ ಮತ್ತು ಇಲ್ಲೂ ಜೀರೋ ಇದೆ ಇಲ್ಲೂ ಜೀರೋ ಇದೆ, ಹಾಗಾಗಿ ಐ ಅಂದರೆ ಜೀರೋ ಆಯಿತು. ಈಗ ಆರ್ ಅಂದರೆ ಐ ಅಂದರೆ ಜೀರೋ ಆಗಿದೆ, ಆರ್ ಅಂದರೆ ಆರ್ ಅದು ನೋಡ್ರಿ ಇಲ್ಲ ನಾಲ್ಕು ಅದ ಇಲ್ಲೂ ನಾಲ್ಕು ಅದ ಆರ್ಗೆ, ಆರ್ ಇಲ್ಲೊಂದಿದೆ ಇಲ್ಲೊಂದಿದೆ. ಆರ್ ಓ ಪಿ ಜಿ ಆರ್ ಐ ಪಿ ಒಳಗೆ ಐ ಕೂಡ ಆಯಿತು ಜೀರೋ ಅಂತೇಳಿ, ಆರ್ ಅನ್ನೋದು ಕೂಡ ನಾಲ್ಕು ಆಗ್ತದೆ, ಇಲ್ಲ ಆರ್ನೂ ನಾಲ್ಕು ಇದೆ, ಹಾಗಾಗಿ ಆರ್ ಕೂಡ ಕೋಡ್ ಆಗಿದೆ. ಏನಂತಪ್ಪ ಆರ್ ಅಂತಂದರೆ ನಾಲ್ಕು ಅಂದಂಗೆ ಆಯಿತು, ಆರ್ ಅಂದರೆ ನಾಲ್ಕು ಹೌದಾ, ಆರ್ ಅನ್ನೋದು ನಾಲ್ಕು ಆಯಿತು. ಇನ್ನು ಮತ್ತೆ ಯಾವ ಅಕ್ಷರ ಇದು ನೋಡ್ರಿ, ಮತ್ತೆ ಅಕ್ಷರ ಇದೆ ಅವನ್ನ ನಾವು ನೋಡ್ತಾ ಬಂದರೆ ಮತ್ತೆ ನಮ್ಗೆ ಅಕ್ಷರ ಯಾವ ಸಿಗ್ತದೆ ಇಲ್ಲಿ. ಆರ್ ಓ ಪಿ ಒಳಗೆ ಐ ಅಂದರೆ ಝೀರೋ ಇದೆ, ಟಿ ಅಂದರೆ ನೈನ್ ಇದೆ, ಎ ಅಂದರೆ ಸೆವೆನ್, ಡಿ ಅಂದರೆ ಒನ್, ಆರ್ ಅಂದರೆ ಪಿ ಐದು, ಆರ್ ಅಂದರೆ ಪಿ ಅಂದರೆ ಐದು, ಆರ್ ಅಂದರೆ ನಾಲ್ಕು, ಜಿ ಅಂದರೆ ಮೂರು, ಸೊನ್ನೆ ಅಂದರೆ ಓ ಅಂದರೆ ಎರಡು. ಜಿ ಆರ್ ಎ ಪಿ ಒಳಗೆ ಜಿ ಸಿಕ್ಕಿದೆ, ಆರ್ ಇದೆ, ಎ ಸಿಕ್ಕಿದೆ, ಪಿ ಸಿಕ್ಕಿದೆ, ಇ ಸಿಕ್ಕಿತಾ ಇಲ್ಲ, ಇ ಹುಡುಕ್ರಿ, ಇ ಬೇಕು. ಇಲ್ಲಿ ನೋಡ್ರಿ ಇಲ್ಲಿ ಈ ಎರಡು ಸಲ ಬಂದಿದೆ, ಹಾಗಾಗಿ ಎರಡು ಸಲ ಬಂದಿರತಕ್ಕಂಥ ಅಕ್ಷರ ಈ ಇದ್ದ ಕೋಡ್ವಾಡ ಆಗ್ತದೆ. ಏನಪ್ಪ ಎರಡು ಸಲ ಯಾವ್ದು ಬಂದ ಇಲ್ಲಿ ಆರು, ಆರು ಬಂದಿದೆ ಈ ಅಂತಕ್ಕಂಥದ್ದು ಆರು. ಮತ್ತೆ ಅಲ್ಲಿ ಇದೆ ನೋಡ್ರಿ ಇಲ್ಲಿ ಒಂದು ಈ ಇದೆ ಅದು ಕೂಡ ಆರು ಆಯಿತು ಹೌದಾ. ಸಿಕ್ಸ್ ಈ ನೋಡ್ರಿ ಗ್ರೇಪ್ ಅಂತಕ್ಕಂಥದ್ದನ್ನು ಕೋಡ್ ನಾವು ಮೂಲಕ ನಾವು ಗುರುತಿಸಿದರೆ ಯಾವ ರೀತಿ ಆಗ್ಬೋದು, ಗ್ರೇಪ್ ಅನ್ನೋದನ್ನು ನಾವು ಕೋಡ್ ವರ್ಡ್ ಮೂಲಕ ಗುರುತಿಸಿದರೆ ಯಾವ ರೀತಿ ಬರ್ಬೋದು, ಜಿ ಅಂದರೆ ಮೂರು, ಆರ್ ಅಂದರೆ ನಾಲ್ಕು, ಎ ಅಂದರೆ ಏಳು, ಪಿ ಅಂದರೆ ಐದು, ಇ ಅಂದರೆ ಆರು. ಮೂವತ್ತ್ನಾಲ್ಕು ಎಪ್ಪತ್ತೈದು ಆರು ಹೌದಾ, ಮೂವತ್ತ್ನಾಲ್ಕು ಎಪ್ಪತ್ತೈದು ಆರು ಇದು ಗ್ರೇಪನ್ನು ನಾವು ಈ ರೀತಿಯಾಗಿ ಕೋಡ್ ಮಾಡಬಹುದಾಗಿದೆ. ಇದು ಈ ಪ್ರಶ್ನೆ ಬಂದಿರೋ ಉತ್ತರ. ನೀವು ಇದನ್ನು ಕೊಟ್ಟುಬಿಟ್ಟು ನೀವೆಲ್ಲ ಇದನ್ನು ಕನ್ಕ್ಲೂಡ್ ಮಾಡಿ ಇಲ್ಲಿ ಉತ್ತರ ಕಂಡಿಡಲಿಕ್ಕೆ ಸಮಯ ಹೋಗ್ತದೆ. ಅದಕ್ಕಾಗಿ ನೀವು ಒಮ್ಮೆ ಇದನ್ನು ಕಂಡುಹಿಡಿದ್ರೆ ನಿಮಗೆ ಎರಡರಿಂದ ಮೂರು ಸಮಸ್ಯೆಗಳು ಈ ಪ್ರಶ್ನೆಯಲ್ಲಿ ಬರ್ತವೆ. ಹಾಗಾಗಿ ತಾವು ಗಮನಿಸ್ತೀರಿ, ನಾವು ಮತ್ತೊಂದು ಸಮಸ್ಯೆಯನ್ನು ತೆಗೆದುಕೊಳ್ತೇನೆ. ಇದು ಯಾವ ರೀತಿ ಬಂತು ಅನ್ನೋದು ಕೂಡ ಇಲ್ಲೇ ಇದೆ, ತಾವು ಇದನ್ನು ನೋಡ್ತಾ ಇರಿ. ನಾವು ಒಂದು ಎರಡು ನಿಮಿಷದಲ್ಲಿ ಮತ್ತೊಂದು ಸಮಸ್ಯೆಯನ್ನು ತೆಗೆದುಕೊಳ್ತೇನೆ. ಆದ್ಮೇಲೆ ಈ ಒಂದು ಎರಡನೇ ಸಮಸ್ಯೆನ ನೋಡ್ರಿ, ಏನಪ್ಪ ಅಂತಂದ್ರೆ ಟೈಗರ್ ಇದನ್ನು ಸಂಕೇತಿಸ್ರಿ ಅಂತ ಹೇಳಾರಿ. ಇದರ ಆಧಾರದ ಮೇಲೆ ಇಲ್ಲೆಲ್ಲ ಇಷ್ಟೊತ್ತು ಕಂಡುಹಿಡಿದ್ಬಲ್ಲ, ಇದರ ಆಧಾರದ ಮೇಲೆ ಟೈಗರ್ ಅನ್ನು ಸಂಕೇತಿಸಬೇಕು. ಸೊಲ್ಯೂಷನ್ ಟೈಗರ್ ಈಸಿ ಇದೆ, ಟಿ ಐ ಜಿ ಇ ಆರ್. ಇದನ್ನು ನಾವು ಒಮ್ಮೆ ಇಲ್ಲಿ ಕನ್ಕ್ಲೂಡ್ ಮಾಡಿಕೊಂಡು ಇದನ್ನು ಕಂಡು ಹಿಡಿದುಬಿಟ್ಟೋಪ್ಪ ಅಂತಂದರೆ ಇದನ್ನು ಕಂಡು ಹಿಡಿದು ಭಾಳ ಈಸಿ ಇದೆ. ಇದನ್ನು ಯಾವ ರೀತಿ ಕಂಡು ಹಿಡಿದ್ವಿ ಅನ್ನೋದು ಕಾನ್ಸೆಪ್ಟ್ ಸ್ವಲ್ಪ ಲೇಟ್ ಆಗ್ತದೆ.
ಅದಕ್ಕಾಗಿ ತಗೊಂಡು ಗಮನದಿಂದ ನೋಡ್ರಿ. ಟೈಗರ್ ಟಿ ಐ ಜಿ ಇ ಆರ್ ತಗೊಂಡ್ರಿ, ಹೌದಾ? ಟಿ ಅಂದ್ರೆ ಎಷ್ಟಿದೆ? ಒಂಬತ್ತು. ಐ ಅಂದ್ರೆ ಎಷ್ಟಿದೆ? ಸೊನ್ನೆ. ಜಿ ಅಂದ್ರೆ ಮೂರು. ಇ ಅಂದ್ರೆ ಆರು. ಆರ್ ಅಂದ್ರೆ ನಾಲ್ಕು. 9364 90364 ಅಂತ ಹೇಳಿ ಟೈಗರ್ ಅನ್ನ ನಾವೇನ್ ಮಾಡ್ಬೋದು, ಸಂಕೇತಿಸಬಹುದಾಗಿದೆ. ಎದರ ಆಧಾರದ ಮೇಲೆ ಸಂಕೇತಿಸಿದೀನಿ, ಅವ್ರೇನು ಕೊಟ್ಟಿದ್ದಾರೆ ಇಲ್ಲಿ ಅಕ್ಷರ ಶ್ರೇಣಿಗಳು ಮತ್ತು ಆ ಒಂದು ಅಕ್ಷರಕ್ಕೆ ತಕ್ಕಂತಾಗಿರ್ತಕ್ಕಂಥ ಆ ಒಂದು ಸಂಖ್ಯಾಶ್ರೇಣಿಯನ್ನು, ಆ ಸಂಖ್ಯಾಶ್ರೇಣಿ ನಾವು ಇಲ್ಲಿ ಕೋಡ್ ಮಾಡ್ಕೊಂಡು ಸಂಕೇತಿಸ್ಕೊಂಡಿದ್ದೇನೆ. ಆ ಒಂದು ಸಂಕೇತದ ಆಧಾರದ ಮೇಲೆ ಯಾವ ಅಕ್ಷರಕ್ಕೆ ಯಾವ ನಂಬರ್ನಲ್ಲಿ ಸಂಕೇತ ಮಾಡಿದ್ದಾರೆ ಅನ್ನೋ ಆಧಾರದ ಮೇಲೆ ಈ ಒಂದು ಟೈಗರ್ ಅಂತಕ್ಕಂಥ ಪ್ರಶ್ನೆಗೆ 9364 ಅಂತಕ್ಕಂಥ ಸಂಕೇತವನ್ನು ನೀಡಿದ್ದೇನೆ. ತಾವು ಇದನ್ನು ಗಮನಿಸ್ತೀರಿ, ನಾನು ಮತ್ತೊಂದು ಸಮಸ್ಯೆಯನ್ನು ತೆಗೆದುಕೊಳ್ತಾನೆ. ಆದ್ಮೇಲೆ ಈ ಒಂದು ಸಮಸ್ಯೆಯನ್ನು ನೋಡ್ರಿ, ಪ್ಯಾರೆಟ್ ಇದನ್ನು ಯಾವ ರೀತಿ ಸಂಕೇತಿಸ್ತೀರಿ, ಈ ಆಧಾರದ ಮೇಲೆ ಹೆಂಗೆ ಸಂಕೇತಿಸ್ತೀರಿ ಅಂತೇಳಿ ನೋಡ್ರಿ. ಸೊಲ್ಯೂಷನ್ ತೆಗೆದುಕೊಳ್ತಾ ಇದ್ದೀನಿ. ಫಸ್ಟು ಪಿ ಎ ಆರ್ ಆರ್ ಒ ಟಿ, ಹೌದಾ? ಓಕೆ, ಎಸ್. ಪಿ ಅಂದ್ರೆ ಏನ್ರಿ? ಐದು. ಎ ಅಂದ್ರೆ ಏಳು. ಆರ್ ಅಂದ್ರೆ ನಾಲ್ಕು. ಆರ್ ಅಂದ್ರೆ ಮತ್ತೊಂದು ಆರ್ ಅಂದ್ರೆ ನಾಲ್ಕೇ ಇರ್ತದೆ. ಒ ಅಂದ್ರೆ ಎರಡು. ಟಿ ಅಂದ್ರೆ ಒಂಬತ್ತು. ನೋಡ್ರಿ, ಇಲ್ಲಿ ಬಂದಿರ್ತಕ್ಕಂಥ ಕೋಡ್ವರ್ಡ್ ಇಲ್ಲಿ ಮಾಡ್ಕೊಂಡಿದ್ದೀವಲ್ಲ, ಅದರ ಆಧಾರದ ಮೇಲೆ ಪಿ ಎ ಡಬಲ್ ಆರ್ ಓ ಟಿ ಪ್ಯಾರೆಟ್ ಅಂತಕ್ಕಂಥದ್ದನ್ನು 57 44 29 ಅಂತೇಳಿ ನಾವು ಸಂಕೇತಿಸ್ಬೋದು. ಆದ್ಮೇಲೆ ಇಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಸಂಕೇತಗಳನ್ನು ನಾವು ಈ ಪ್ರತಿಯೊಂದು ಅಕ್ಷರಕ್ಕೆ ಯಾವ ಒಂದು ಸಂಖ್ಯೆ ಬರ್ತದೆ ಅಂತಕ್ಕಂಥದ್ದನ್ನು ಕಂಡುಹಿಡಲಿಕ್ಕೆ ನಮಗೆ ಸಮಯ ಭಾಳ ಹೋಯಿತು. ಆದರೆ ಯಾವಾಗ ಪ್ರಶ್ನೆಗಳು ಸ್ಟಾರ್ಟ್ ಆದವು ಅತ್ಯಂತ ಸಲೀಸಾಗಿ ಅತ್ಯಂತ ವೇಗವಾಗಿ ನಾವು ಉತ್ತರವನ್ನು ಬಿಡಿಸ್ತಾ ಇದ್ದೀವಿ. ನೋಡಿರಿ, ಪ್ಯಾರೆಟ್ ಅಂಥದ್ದನ್ನು ನಾವು 57 44 29 5 7 4 4 2 9 ಅಂಥೇಳಿ ಇಲ್ಲಿ ಸಂಕೇತಿಸಿದ್ದೇವೆ. ನಾನು ಮತ್ತೊಂದು ಪ್ರಶ್ನೆ ತೆಗೆದುಕೊಳ್ತೇನೆ, ಅಲ್ಲಿವರೆಗೂ ಕೂಡ ತಾವು ಇದನ್ನು ಗಮನಿಸ್ತೀರಿ. ಆತ್ಮೀಯರೇ, ಈ ನಾಲ್ಕನೇ ಸಮಸ್ಯೆ ತೆಗೆದುಕೊಳ್ಳ್ರಿ. ಟೇಪ್ ಟಿ ಎ ಪಿ ಇದನ್ನು ಯಾವ ರೀತಿಯಾಗಿ ನಾವು ಸಂಕೇತಿಸ್ತೀರಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಅವರು. ನೋಡ್ರಿ, ಈಸಿ ಇದೆ ಸೊಲ್ಯೂಷನ್. ಟಿ ಎ ಪಿ ಇ ಹಾಕೊಂಡೆ. ಟಿ ಎ ಪಿ ಇ, ಟಿ ಅಂದರೆ ಇಲ್ಲಿ ನಂಬರ್ ಯಾವ್ದು ಕೊಟ್ಟಿದ್ದೀವಿ? 9. ಎ ಅಂದರೆ 7. ಪಿ ಅಂದರೆ 5. ಇ ಅಂದರೆ 6. 97 56 ಅಂತೇಳಿ ನಾವು ಟೇಪನ್ನು ಇಲ್ಲಿ ಸಂಕೇತಿಸ್ಬೋದಾಗಿದೆ. ಆದ್ಮೇಲೆ ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರ್ತವೆ. ಅದರಲ್ಲಿ ವಿಶೇಷವಾಗಿ ಅಕ್ಷರಗಳ ಸಂಕೇತಗಳು ಮತ್ತು ಅನುವಾದ ಅಂತಕ್ಕಂಥ ಕಾನ್ಸೆಪ್ಟು NMMS ಪರೀಕ್ಷೆ ಮತ್ತು NTSC ಪರೀಕ್ಷೆಗೆ ಮುಖ್ಯವಾಗಿ ಉತ್ತಮವಾಗಿ ಕೇಳಲ್ಪಡ್ತಕ್ಕಂಥ ಪ್ರಶ್ನೆಗಳು ಇದರಲ್ಲಿ ಬರ್ತವೆ. ನೀವೊಮ್ಮೆ ಈ ಒಂದು ಸಂಕೇತಗಳನ್ನೆಲ್ಲ ಕರೆಕ್ಟಾಗಿ ಇಲ್ಲಿ ನೀವು ಸಂಕೇತಿಸ್ಕೊಂಡ್ಬಿಟ್ರೆ, ಯಾವ ಅಕ್ಷರ ಯಾವ ರೀತಿ ನಂಬರ್ಗಳ ಮೂಲಕ ಅವ್ರು ಸಂಕೇತಿಸಿದ್ದಾರೆ ಅನ್ನೋ ತಾವು ಪಾಯಿಂಟ್ ಔಟ್ ಮಾಡ್ಕೊಂಡ್ಬಿಟ್ರೆ, ಈ ರೀತಿಯಾದ ಪ್ರಶ್ನೆಗಳು ಒಂದಲ್ಲ 10 ಕೊಟ್ಟರು ಈಸಿಯಾಗಿ ಬಿಡಿಸ್ಬೋದು. ಈ ಒಂದು ಸರಣಿಗಳು, ಈ ಒಂದು ನೋಡ್ರಿ ಸಂಕೇತಗಳು ನಿಮಗೆ ತಿಳಿದೇ ಹೋದರೆ ಅವೆಲ್ಲ ಮಾಡಿದರೆ ಟೈಮು ವೇಸ್ಟ್ ಆಗ್ತದೆ, ಹಾಗೆ ಈ ಒಂಥ ಪ್ರಶ್ನೆಗಳಿಗೆ ಉತ್ತರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಾವು ಈ ಒಂದು ವಿಡಿಯೋನ ಹೆಚ್ಚೆಚ್ಚಾಗಿ ನೋಡ್ರಿ, ಯಾವ ರೀತಿಯಾಗಿ ನಾನು ಸಂಕೇತಿಸಿದ್ದೇನೆ ಅನ್ನೋದು ನಾನು ಹೇಳಿದ್ದೇನೆ. ಸುಮಾರು 8-9 ನಿಮಿಷ ಬರೀ ಸಂಕೇತಿಸ್ಲಿಕ್ಕೆ ಹೋಗಿದೆ ನನಗೆ. ಆದಿಷ್ಟು ಟೈಮ್ ನಿಮಗೆ ಎಕ್ಸಾಮ್ನ ಸಿಗೋದಿಲ್ಲ. ಎಕ್ಸಾಮ್ನ ನೀವು ನಾ ಇಲ್ಲಿ ಮಾಡಿದ್ರೆ ತಿಳಿಸ್ತಾ ಹೋಗಬೇಕಾದ್ರೆ ನಂಗೆ ಲೇಟ್ ಆಗ್ತಾ ಹೋಗ್ತದೆ. ತಾವು ಬಿಡಿಸ್ಬೇಕಾದ್ರೆ ಅತ್ಯಂತ ವೇಗವಾಗಿ ಬಿಡಿಸೋ ಪ್ರಯತ್ನವನ್ನು ಮಾಡಿರಿ. ವಿಡಿಯೋನ ನೋಡಿರಿ, ಯಾವ ರೀತಿ ಇಲ್ಲಿ ನಾನು ಪಾಯಿಂಟ್ ಔಟ್ ಮಾಡಿದ್ದೇನೆ ಒಂದು ಪಾಯಿಂಟ್ ಔಟ್ ಮಾಡ್ಕೊಡ್ರಿ. ಮಾಡಿ ಹಲವಾರು ಸಮಸ್ಯೆಗಳು, ಬರೀ ಯು ಅಂತಲ್ಲ, ಈ ಅಕ್ಷರಗಳು ಬರ್ತಕ್ಕಂಥ ಏರು ಪೇರುಗಳ ಒಂದು ಸಮಸ್ಯೆಗಳನ್ನು ಮಾಡಿಕೊಂಡು ನೀವೇ ಸಾಲ್ವ್ ಮಾಡಿರಿ, ನಿಮಗೂ ಕೂಡ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ನೆಕ್ಸ್ಟ್ ವಿಡಿಯೋದೊಳಗೆ ನಾನು ಮತ್ತೆ ಹಲವಾರು ವಿಚಾರಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ. ತಾವುಗಳೆಲ್ಲ ನಮ್ಮದು ಕನೆಕ್ಟ್ ಇರಿ. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ವಿಡಿಯೋಗಳನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.